ಚಿಲ್ಡ್ರೆ ಗುಡ್ ಮಾರ್ನಿಂಗ್ ನಾನು ನಿಮಗೆ ನವಿಲು ಈ ಗದ್ಯ ಭಾಗವನ್ನು ಓದಿ ವಿವರಿಸಿ ನಾನು ನಿಮಗೆ ಹೇಳಿದ್ದೆ ಅದರ ಪದಗಳ ಅರ್ಥ ಹಾಗೂ ವ್ಯಾಕರಣ ಭಾಗವನ್ನು ನಾನು ನಿಮಗೆ ಕಳಿಸಿಕೊಟ್ಟಿದ್ದೆ ಅದನ್ನು ನೀವು ಬರೆದಿರಬಹುದು ಅದರ ಒಂದು ವಾಕ್ಯದ ಪ್ರಶ್ನೆ ಉತ್ತರಗಳನ್ನು ಕೂಡ ನೀವು ಬರೆದಿರಬಹುದು ಈಗ ನಾನು ಕೊಡ್ತಕ್ಕಂತಹ ಪ್ರಶ್ನೆ ಉತ್ತರಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರತಿಯೊಂದು ಗದ್ಯ ಭಾಗ ಇರಲಿ ಪದ್ಯ ಭಾಗ ಇರಲಿ ಅದಕ್ಕೆ ಒಂದು ವಾಕ್ಯದಲ್ಲಿ ಎರಡು ಮೂರು ವಾಕ್ಯದಲ್ಲಿ ಏಳೆಂಟು ವಾಕ್ಯಗಳಲ್ಲಿ ಇವು ಪ್ರಶ್ನೆ ಉತ್ತರಗಳು ಇರುತ್ತವೆ ಅದರಲ್ಲಿ ನಾವು ಇವಾಗ ಕೊಡತಕ್ಕಂಥದ್ದು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಉತ್ತರಗಳನ್ನು ನಾನು ಕೊಡ್ತಾ ಇದ್ದೇನೆ ನಾನು ಪ್ರಶ್ನೆಗಳನ್ನು ಓದ್ತೀನಿ ಉತ್ತರಗಳನ್ನು ನಾನು ಮೌಖಿಕವಾಗಿ ಹೇಳ್ತೀನಿ ಅದನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ನೀವು ನಾನು ಕೊಟ್ಟಿರ್ತಕ್ಕಂಥ ಉತ್ತರಗಳನ್ನು ನೋಡಿ ಬರೆಯಬೇಕಾಗಿ ಹೇಳುತ್ತೇನೆ ಮೊದಲನೇ ಪ್ರಶ್ನೆ ನವಿಲು ಎಂತಹ ಸಂದರ್ಭದಲ್ಲಿ ಕುಣಿಯುತ್ತದೆ ಹೇಳಿ ಮಕ್ಕಳೇ ನವಿಲು ಎಂತಹ ಸಂದರ್ಭದಲ್ಲಿ ಕುಣಿಯುತ್ತದೆ ನೋಡ್ರಿ ನವಿಲು ಕುಣಿಬೇಕಾದ್ರೆ ಇಂತಹ ಬಿಸಿಲು ಹೊತ್ತಿನಲ್ಲಿ ಏನು ಕುಣಿಯೋಕ್ಕಾಗೋದಿಲ್ಲ ಅದಕ್ಕೆ ಯಾವಾಗಿದ್ರು ಹಚ್ಚ ಹಸಿರಾದಂಥ ನಿಸರ್ಗ ಹಾಗೂ ಮಳೆ ಬರುವಂತಹ ದೃಶ್ಯವನ್ನು ಕಂಡರೆ ನವಿಲು ಸುಂದರವಾಗಿ ನರ್ತನ ಮಾಡುತ್ತದೆ ನವಿಲು ಕುಣಿಯುವ ರೀತಿಯನ್ನು ವರ್ಣಿಸಿರಿ ನವಿಲು ಯಾವ ರೀತಿ ಕುಣಿತದ ಅದು ಹಚ್ಚ ಹಸಿರಾದಂಥ ವಾತಾವರಣ ಆಕಾಶದಲ್ಲಿ ಮೂಡಿದಂಥ ಕಾಮನಬಿಲ್ಲು ಹಾಗೂ ತನ್ನ ಸುತ್ತಲೂ ಇರತಕ್ಕಂಥ ಹಸಿರು ಪರಿಸರ ಇದೆಲ್ಲವನ್ನು ನೋಡಿ ತನ್ನ ಕತ್ತನ್ನು ಆ ಕಡೆ ಈ ಕಡೆ ಸುತ್ತಲೂ ಹೊರಳಿಸಿ ಎಲ್ಲ ಕಡೆ ನೋಡಿ ತಕ್ಕ ಥೈ ಎಂದು ಕುಣಿಯುತ್ತದೆ ಹೆಜ್ಜೆ ಹಾಕುತ್ತಾ ತನ್ನ ಸುಂದರವಾದ ಗರಿಯನ್ನು ಬಿಚ್ಚಿ ಅದು ಸುಂದರವಾಗಿ ನರ್ತನವನ್ನು ಮಾಡುತ್ತದೆ ನವಿಲಿನ ಗರಿಯ ವಿಶೇಷತೆಗಳೇನು ನವಿಲಿನ ಗರಿಯಲ್ಲಿ ಇರುವಂತಹ ವಿಶೇಷತೆ ಏನು ನವಿಲಿನ ಗರಿಯ ವಿಶೇಷತೆ ನವಿಲಿನ ಗರಿ ತುಂಬ ಉದ್ದವಾಗಿರುತ್ತದೆ ಹಾಗೂ ಅದರಲ್ಲಿ ಬಣ್ಣ ಬಣ್ಣದ ಬೀಸಣಿಗೆ ಥರ ಆ ಗರಿ ಯಾವ ರೀತಿ ಇರ್ತಾವಪ್ಪ ಅಂತಂದ್ರೆ ಒಂದು ರೀತಿಯಿಂದ ಅದು ಬೀಸಣಿಗೆ ಥರ ಗಾಳಿ ಬೀಸ್ಕೊತೀವಲ್ಲ ಆ ಥರ ಬೀಸಣಿಗೆ ಥರ ಇರುವಂತಹದ್ದು ಕಾಣುತ್ತದೆ ತನ್ನ ಗರಿ ಬಿಚ್ಚಿದಾಗ ಅದರಲ್ಲಿ ಸಾವಿರಾರು ಕಣ್ಣುಗಳು ಹೊಳಪಳನೆ ಹೊಳೆಯುತ್ತವೆ ನೋಡ್ರಿ ಅದು ತನ್ನ ಗರಿಯನ್ನು ಬಿಚ್ಚಿ ನರ್ತನ ಮಾಡಬೇಕಾದ್ರೆ ಅದರ ಗರಿಯಲ್ಲಿ ಸಾವಿರಾರು ಕಣ್ಣುಗಳು ಕಾಣಿಸುತ್ತವೆ ಸುಂದರವಾದಂಥ ಹೊಳೆಯುವಂತಹ ಕಣ್ಣುಗಳು ನಮಗೆ ಕಾಣಿಸುತ್ತವೆ ಆ ಸುಂದರವಾದ ಗರಿಯಲ್ಲಿ ಕಣ್ಣು ಪಳಪಳನೆ ಹೊಳೆಯುವಂಥ ಸಾವಿರ ಕಣ್ಣುಗಳಲ್ಲಿ ಅದರ ಸುತ್ತಲೂ ಒಂದು ತಾಮ್ರ ಮಿಶ್ರಿತ ಅಂದರೆ ಬಂಗಾರದ ಬಣ್ಣದಂಥದ್ದು ಒಂದು ಅದಕ್ಕೆ ಉಂಗುರಾಕಾರ ಇರುತ್ತದೆ ಅದನ್ನು ನೋಡಿದರೆ ತುಂಬ ಸುಂದರವಾಗಿ ಕಾಣಿಸುತ್ತದೆ ಇದು ನವಿಲಿನ ಗರಿಯ ವಿಶೇಷತೆ ಹಾಗೂ ನಾಲ್ಕನೇ ಪ್ರಶ್ನೆ ನವಿಲನ್ನು ಸಹಸ್ರಾಕ್ಷ ಎಂದು ಏಕೆ ಕರೆಯುತ್ತಾರೆ ನವಿಲನ್ನು ಯಾಕೆ ಕರೀತಾರೆ ಸಾವಿರಾರು ಕಣ್ಣುಗಳುಳ್ಳ ಪಕ್ಷಿ ಅಂತ ಯಾಕೆ ಕರೀತಾರೆ ನವಿಲಿಗೆ ನವಿಲು ತನ್ನ ಗರಿ ಬಿಚ್ಚಿದಾಗ ಆ ಗರಿಯಲ್ಲಿ ಸಾವಿರಾರು ಕಣ್ಣುಗಳು ಕಾಣಿಸುತ್ತವೆ ಅದಕ್ಕೆ ಅದನ್ನು ನವಿಲನ್ನು ಸಹಸ್ರಾಕ್ಷ ಪಕ್ಷಿ ಎಂದು ಕರೆಯಲಾಗ್ತದೆ ನಾನು ಇಲ್ಲಿವರೆಗೆ ನಿಮಗೆ ಒಂದರಿಂದ ನಾಲ್ಕು ಪ್ರಶ್ನೆ ಉತ್ತರಗಳನ್ನು ಕೊಟ್ಟಿದ್ದೇನೆ ಆ ಪ್ರಶ್ನೆ ಉತ್ತರಗಳನ್ನು ನೀವು ಸರಿಯಾಗಿ ಓದಬೇಕಾಗಿ ಹೇಳುತ್ತೇನೆ ಹಾಗೂ ಇದರ ಜೊತೆಗೆ ಉಳಿದಂತಹ ಪ್ರಶ್ನೆಗಳನ್ನು ಮುಂದಿನ ಭಾಗದಲ್ಲಿ ಓದಿ ನಾನು ವಿವರಿಸುತ್ತೇನೆ ನೀವು ದಿನಾಲು ನಾನು ಕೊಟ್ಟಿರುವಂತಹ ನೋಟ್ಸನ್ನು ಓದ್ತಾ ಬರಿತಾ ಇರಬೇಕಾಗಿ ಕೋರುತ್ತೇನೆ ಮಕ್ಕಳೇ ಧನ್ಯವಾದಗಳು